ಕಾಡು ಹಂದಿ ಹಿಡಿಯಲು ಹಾಕಿದ್ದ ಉರುಳಿಗೆ ಸಿಲುಕಿ ಚಿರತೆಯೊಂದು ಮೃತಪಟ್ಟ ಘಟನೆ ಸೊರಬ ತಾಲೂಕಿನ ಹೊಸಬಾಳೆ ವೃತ್ತದ ಮೇಲಿನ ಕಿರುಗುಣಸೆ ಗ್ರಾಮದಲ್ಲಿ ಬುಧವಾರ ನಡೆದಿದೆ. ಚಿರತೆ ಉರುಳಿಗೆ ಸಿಲುಕಿ ಕೂಗುವುದನ್ನು ಗ್ರಾಮಸ್ಥರೊಬ್ಬರು ಕಂಡು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಶಿವಮೊಗ್ಗದಿಂದ ಅರವಳಿಕೆ ತಜ್ಞರು ಆಗಮಿಸಿ ಗಾಯಗೊಂಡಿದ್ದ ಚಿರತೆಗೆ ಚಿಕಿತ್ಸೆ ನೀಡುವಷ್ಟರಲ್ಲಿಯೇ ಚಿರತೆ ಮೃತಪಟ್ಟಿದೆ. ಜಮೀನೊಂದರ ತಂತಿ ಬೇಲಿಗೆ ಹಂದಿ ಹಿಡಿಯಲು ಆಳವಡಿಸಿದ ಉರುಳಿಗೆ ಸಿಲುಕಿ ಸುಮಾರು 4 ವರ್ಷದ ಗಂಡು ಚಿರತೆ ಮೃತಪಟ್ಟಿದ್ದು, ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ಎಲ್ ಪರಶುರಾಮ್, ಉಪವಲಯ ಅರಣ್ಯಾಧಿಕಾರಿಗಳಾದ ಜಿ ಪರಶುರಾಮ್, ರಾಮಪ್ಪ, ಗಸ್ತು ಅರಣ್ಯ ಪಾಲಕರಾದ ಹರೀಶ್ ಆನಂದ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹೊಸಪಾಳೆ ಶಾಖೆಯ ಮೇಲಿನ ಕಿರುಗಣಸೆ ಗ್ರಾಮ ಸರ್ವೆ ನಂಬರ್ 28/3 ಅಕ್ರಮವಾಗಿ ಕಳೆಬೇಟೆ ಉರುಳಿನಲ್ಲಿ 4 ವರ್ಷದ ಗಂಡು ಚಿರತೆಯೊಂದು ಸಿಕ್ಕಾಕೊಂಡಿರುತ್ತೆ. ನಾವುಗಳು ಹಾಗೂ ಪಶು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚಿಕಿತ್ಸೆ ಕೊಡುವಷ್ಟರಲ್ಲಿ ಸದರಿ ಚಿರತೆ ಸಾವನ್ನಪ್ಪಿರುತ್ತದೆ. ನಂತರ ಸರ್ವೆ ನಂಬರ್ 28/3 ಜಮೀನಿನ ಮಾಲೀಕರಾದ ರಾಜು ಕಲ್ತು ಸನ್ ಆಫ್ ಜೆರಿಯನ್ ಇವರ ಮೇಲೆ ವನ್ಯಜೀವಿ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ. ಆಮೇಲೆ ನಂತರ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಚಿರತೆಯನ್ನು ವಿಲೇವಾರಿಗೊಳಿಸಲಾಗಿರುತ್ತದೆ. ಇನ್ನು ಘಟನೆಯ ಸಂಬಂಧ ಜಮೀನಿನ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮೃತ ಚಿರತೆಯನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ್ಯಕ್ರಿಯೆ ನಡೆಸಲಾಯಿತು. ಸಂದೀಪ್ UL 9 Live News ಸೊರಬ.